ಗೆಳೆಯರೇ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇದೊಂದು ಸಣ್ಣ ವಿಚಾರ ಆದರೂ ಕೂಡ ಇದು ನಿಮ್ಮೆಲ್ಲರಿಗೂ ಗೊತ್ತಿರಬೇಕು ಭಾರತೀಯ ರೈಲ್ವೆಗೆ ಈಗ ಭೀಮಬಲ ಬಂದಿದೆ ಮೇಕ್ ಇನ್ ಇಂಡಿಯಾದ ಅಡಿಯಲ್ಲಿ ನಿರ್ಮಾಣವಾಗ್ತಾ ಇರೋ ಹೊಸ ಶಕ್ತಿಶಾಲಿ ಇಂಜಿನ್ ಭಾರತೀಯ ರೈಲ್ವೆಗೆ ಸೇರ್ಪಡೆಯಾಗಿ ಕಾರ್ಯಾರಂಭ ಮಾಡಿದೆ ಹಾಗಾದರೆ ಏನಿದು ಹೊಸ ಇಂಜಿನ್ ಇದರ ಬಲ ಏನು ಇದರಲ್ಲಿರೋ ವಿಶೇಷತೆಗಳೇನು ಅದರ ಮಹತ್ವ ಏನು ಅದರ ಅಗತ್ಯ ಏನು ಇಷ್ಟಕ್ಕೂ ಈ ಇಂಜಿನ್ ಸೇರ್ಪಡೆಯಿಂದ ಭಾರತದ ಆರ್ಥಿಕತೆಗೆ ಆಗುವ ಅನುಕೂಲತೆಗಳೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಗೆಳೆಯರೆ ಭಾರತೀಯ ರೈಲ್ವೆಗೆ ಹೊಸದಾಗಿ WAG-12 ಅನ್ನೋ ಹೊಸ ರೈಲ್ವೆ ಇಂಜಿನ್ ಸೇರ್ಪಡೆಯಾಗಿದೆ May 18, 2020 ತಾರೀಕು ಈ ಇಂಜಿನ್ ಮೊದಲ ಬಾರಿಗೆ ದೀನ್ ದಯಾಳ್ ಉಪಾಧ್ಯಾಯ ರೈಲು ನಿಲ್ದಾಣದಿಂದ ತನ್ನ ಸೇವೆಯನ್ನು ಪ್ರಾರಂಭ ಮಾಡಿದೆ ಇದು ರೈಲ್ವೆ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ಮೈಲಿಗಲ್ಲಾಗಿದ್ದು ಇದರಿಂದ ಭಾರತದಲ್ಲಿನ ಗೂಡ್ಸ್ ರೈಲುಗಳ ವೇಗ ಹೆಚ್ಚುತ್ತೆ ಅನ್ನೋದು ಇಲಾಖೆಯ ಅಭಿಪ್ರಾಯ ಯಾಕೆಂದ್ರೆ ಈ ಇಂಜಿನ್ ಸುಮಾರು 12,000 ಹಾರ್ಸ್ ಪವರ್ ಅನ್ನು ಉತ್ಪಾದಿಸುತ್ತೆ ಇದು ಎಲೆಕ್ಟ್ರಿಕಲ್ ಲೋಕೋಮೋಟಿವ್ ವರ್ಗಕ್ಕೆ ಸೇರುತ್ತೆ ಈ ರೈಲನ್ನು ಫ್ರಾನ್ಸ್ ಮತ್ತು ಭಾರತದ ಸಹಭಾಗಿತ್ವದಲ್ಲಿ ನಿರ್ಮಾಣ ಮಾಡಲಾಗಿದ್ದು ಇದು ಬಿಹಾರದ ಮಾದೇಪುರ್ನ ಫ್ಯಾಕ್ಟರಿಯಲ್ಲಿ ತಯಾರಾಗುತ್ತೆ ಇನ್ನು ಫ್ರಾನ್ಸ್ನ ಅಲ್ಸ್ಟೋಮ್ ಹಾಗೂ ಭಾರತೀಯ ರೈಲ್ವೆ ಈ ಇಂಜಿನ್ ಅನ್ನು ಜಂಟಿಯಾಗಿ ನಿರ್ಮಿಸಿವೆ ಇದು ಸದ್ಯಕ್ಕೆ ಭಾರತದಲ್ಲಿ ಉಪಯೋಗ ಮಾಡಲಾಗ್ತಿರೋ WAG-9 ಗಿಂತ 2 ಪಟ್ಟು ಹೆಚ್ಚು ಶಕ್ತಿಶಾಲಿ ಇಂಜಿನ್ ಅನ್ನಿಸ್ಕೊಂಡಿದೆ ಸೊ ಹೆಚ್ಚು ಗೂಡ್ಸ್ ಅನ್ನು ಅಧಿಕ ವೇಗದಲ್ಲಿ ತಲುಪಿಸಬಲ್ಲ ಸಾಮರ್ಥ್ಯ ಈ ಇಂಜಿನ್ಗಿದೆ ಅಲ್ಲದೆ ಇದು 7,000 ಟನ್ ಗೂಡ್ಸ್ ಅನ್ನು 75 ಕಿಲೋಮೀಟರ್ ವೇಗದಲ್ಲಿ ಸಾಗಿಸುತ್ತೆ ಅದೇ 6,000 ಟನ್ಗಳಷ್ಟು ಗೂಡ್ಸ್ ಆದರೆ 1 ಗಂಟೆಗೆ ಸುಮಾರು 100 ಕಿಲೋಮೀಟರ್ಗಳ ವೇಗದಲ್ಲಿ ಇದು ಸಾಗಿಸಬಲ್ಲದು ಅಲ್ಲದೆ ಈ ರೈಲು ಪ್ರತಿ ಗಂಟೆಗೆ 120 ಕಿಲೋಮೀಟರ್ನಷ್ಟು ವೇಗವನ್ನು ಮುಟ್ಟುವ ಸಾಮರ್ಥ್ಯವನ್ನು ಕೂಡ ಹೊಂದಿದೆ ಇನ್ನು ಈ ಇಂಜಿನ್ನಲ್ಲಿ ಎಸಿ ಇದೆ ಕ್ಲೈಮೇಟ್ ಕಂಟ್ರೋಲ್ ಇದೆ GPS ಸೇರಿದ ಹಾಗೆ ಆಧುನಿಕ ಉಪಕರಣಗಳನ್ನು ಇದರಲ್ಲಿ ಅಳವಡಿಸಲಾಗಿದೆ ಇದರಲ್ಲಿ ABB ಕಂಪನಿಯ ಟ್ರಾನ್ಸ್ಫಾರ್ಮರ್ಗಳನ್ನು ಅಳವಡಿಸಲಾಗಿದ್ದು ಜರ್ಮನ್ ಕಂಪನಿ ಈ ಇಂಜಿನ್ನ ಬ್ರೇಕ್ಗಳನ್ನು ಅಭಿವೃದ್ಧಿ ಮಾಡಿದೆ ಅಲ್ಲದೆ ಲೋಕೋ ಪೈಲಟ್ಗೆ ಅನುಕೂಲವಾಗೋ ಹಾಗೆ ಕ್ಯಾಬಿನ್ ಅನ್ನು ಸುಸಜ್ಜಿತವಾಗಿ ನಿರ್ಮಿಸಲಾಗಿದೆ ಸೊ ಎಲ್ಲ ವಿಧದಲ್ಲಿ ಕೂಡ ಈ ಇಂಜಿನ್ ಅತ್ಯಾಧುನಿಕವಾಗಿದ್ದು ಸದ್ಯಕ್ಕೆ ಇದನ್ನು ಗೂಡ್ಸ್ ಬೋಗಿಗಳನ್ನು ಕ್ಯಾರಿ ಮಾಡೋದಕ್ಕೆ ಮಾತ್ರ ಉಪಯೋಗಿಸಲಾಗುತ್ತೆ ಈ ಇಂಜಿನ್ ನಿರ್ಮಾಣದ ಹಿಂದೆ ಒಂದು ಬಹುದೊಡ್ಡ ಕಥೆ ಇದೆ ಈ ಪ್ರಾಜೆಕ್ಟ್ ಆಕ್ಚುಲಿ ಸ್ಟಾರ್ಟ್ ಆಗಿದ್ದು 2006 ರಲ್ಲಿ ಆದರೆ ಇದು ಫೈನಲ್ ಆಗಿದ್ದು 2015 ರಲ್ಲಿ ಈ ಅವಧಿಯಲ್ಲಿ ನಡೆದ ಬೆಳವಣಿಗೆಗಳನ್ನು ನಾವು ನೋಡೋದಾದರೆ 2008 ರಲ್ಲಿ ಈ ಇಂಜಿನ್ ನಿರ್ಮಾಣಕ್ಕೆ ಜಾಗತಿಕ ಟೆಂಡರ್ ಅನ್ನು ಭಾರತೀಯ ರೈಲ್ವೆ ಕರೆದಿತ್ತು ಆ ಒಪ್ಪಂದದಲ್ಲಿ ಬಿಹಾರದ ಮಾದೇಪುರದಲ್ಲಿ ಎಲೆಕ್ಟ್ರಿಕ್ ರೈಲು ನಿರ್ಮಾಣ ಕಾರ್ಖಾನೆಯನ್ನು ನಿರ್ಮಿಸಬೇಕು ಅನ್ನೋ ಷರತ್ತಿತ್ತು ಅಲ್ಲಿ ಸುಮಾರು 660 ಹೈಪವರ್ ಇಂಜಿನ್ಗಳನ್ನು ನಿರ್ಮಿಸೋದಕ್ಕೆ ಸರ್ಕಾರ ನಿರ್ಧರಿಸಿತು ಈ ಪ್ರಾಜೆಕ್ಟ್ನಲ್ಲಿ ಭಾರತೀಯ ರೈಲ್ವೆ 26% ಶೇರ್ ಅನ್ನು ಹೊಂದಿದ್ರೆ ಉಳಿದ 74% ಬಿಡ್ ಪಡೆಯುವ ಕಂಪನಿಯದ್ದಾಗಿರುತ್ತೆ ಇದು ರೈಲ್ವೆಯಲ್ಲಿ ಮೊಟ್ಟ ಮೊದಲ FDA ಪ್ರಾಜೆಕ್ಟ್ ಕೂಡ ಹೀಗಾಗಿನೇ ಈ ಬಿಡ್ಡಲ್ಲಿ ಅಮೆರಿಕದ ಜನರಲ್ ಎಲೆಕ್ಟ್ರಿಕ್ ಫ್ರಾನ್ಸ್ನ ಅಲ್ಸ್ಟೋಮ್ ಕೆನಡಾದ ಬಾಂಬಾರ್ಡಿಯರ್ ಜರ್ಮನಿಯ ಸಿಮನ್ಸ್ ಚೀನಾದ CNR ಹಾಗೂ CSR ಕಾರ್ಪೊರೇಷನ್ಗಳು ಕಾಂಪೀಟ್ ಮಾಡಿದ್ವು ಹೀಗಿದ್ದಾಗಲೇ ಇಂಜಿನ್ಗಳ ಸಂಖ್ಯೆಯನ್ನು ರೈಲ್ವೆ 660-800 ಏರಿಸ್ತು ಹಾಗೆಯೇ 2013 ರಲ್ಲಿ ರೈಲ್ ಇಂಜಿನ್ ಹೇಗಿರಬೇಕು ಅನ್ನೋ ಸ್ಪೆಸಿಫಿಕೇಶನ್ ಅನ್ನು ರಿಸರ್ಚ್ ಡಿಸೈನ್ ಅಂಡ್ ಸ್ಟ್ಯಾಂಡರ್ಡ್ ಆರ್ಗನೈಸೇಷನ್ ಬಿಡುಗಡೆ ಮಾಡಿತು ಈಸ್ಟರ್ನ್ ಡೆಡಿಕೇಟೆಡ್ ಫ್ರೈಟ್ಸ್ ಕಾರಿಡಾರ್ಗೆ ಅಂದರೆ ದೆಹಲಿ ಮತ್ತು ಪಶ್ಚಿಮ ಬಂಗಾಳದ ಹೌರಾದ ನಡುವಿನ ಓಡಾಟದ ಅಗತ್ಯಕ್ಕಾಗಿ 8 ಆಕ್ಸೆಲ್ಗಳ ಲೋಕೋಮೋಟಿವ್ಗಳ ಅಗತ್ಯ ಇದೆ ಅನ್ನೋದನ್ನು ಅದು ತಿಳಿಸಿತು ಕಡೆಗೆ 2015 ರಲ್ಲಿ ಈ ಪ್ರಾಜೆಕ್ಟ್ ಫ್ರಾನ್ಸ್ನ ಅಲ್ಸ್ಟೋಮ್ನ ಪಾಲಾಯಿತು ಈ ಒಪ್ಪಂದದ ಪ್ರಕಾರ 5 ಇಂಜಿನ್ಗಳನ್ನು ಫ್ರಾನ್ಸ್ನಲ್ಲೇ ನಿರ್ಮಾಣ ಮಾಡಿ ಭಾರತಕ್ಕೆ ಕಳುಹಿಸೋದು ಹಾಗೂ ಉಳಿದ 795 ಇಂಜಿನ್ಗಳನ್ನು ಬಿಹಾರ್ನ ಮಾದೇಪುರ್ ಫ್ಯಾಕ್ಟರಿಯಲ್ಲಿ ತಯಾರು ಮಾಡೋದಕ್ಕೆ ಒಪ್ಪಿಗೆ ಕೊಡಲಾಯಿತು 2018 ರಲ್ಲೇ ಮೊದಲ ರೈಲ್ವೆ ಇಂಜಿನ್ ಉದ್ಘಾಟನೆ ಆದರೂ ಕೂಡ ಕೆಲವೇ ದಿನಗಳ ಹಿಂದೆ ಈ ಇಂಜಿನ್ ಭಾರತೀಯ ರೈಲ್ವೆಯನ್ನು ಸೇರಿಕೊಂಡಿದೆ ಈ ವರ್ಷ ಅಂದರೆ 2020 ರಲ್ಲಿ ಒಟ್ಟು 30 ಇಂಜಿನ್ಗಳು ರೈಲ್ವೆಗೆ ಸಿಗಲಿದ್ದು ಮುಂದಿನ ವರ್ಷ 60 ಇಂಜಿನ್ಗಳ ನಿರ್ಮಾಣ ಆಗುತ್ತೆ ಆ ನಂತರದಲ್ಲಿ ಪ್ರತಿ ವರ್ಷ 100 ಇಂಜಿನ್ಗಳನ್ನು ರೈಲ್ವೆಗೆ ಹಸ್ತಾಂತರಿಸುವ ನಿರ್ಧಾರಕ್ಕೆ ಬರಲಾಗಿದೆ ಗೆಳೆಯರೆ ಒಂದು ಇಂಜಿನ್ ಬಗ್ಗೆ ಯಾಕೆ ಇಷ್ಟೊಂದು ಹೇಳ್ತಾ ಇದ್ದಾರೆ ಅಂತ ಅಂದ್ಕೋಬೇಡಿ ಅದು ತಿಳಿಬೇಕು ಅಂದರೆ ನಿಮಗೆ ಭಾರತೀಯ ರೈಲ್ವೆ ಬಗ್ಗೆ ಕೂಡ ಒಂದಿಷ್ಟು ಮಾಹಿತಿ ಗೊತ್ತಿರಬೇಕು ಭಾರತೀಯ ರೈಲ್ವೆ ವಿಶ್ವದಲ್ಲೇ ಅತಿದೊಡ್ಡ ಸಂಪರ್ಕ ಜಾಲವನ್ನು ಹೊಂದಿರುವ ರೈಲ್ವೆ ಪಟ್ಟಿಯಲ್ಲಿ 4ನೇ ಸ್ಥಾನದಲ್ಲಿದೆ ಸುಮಾರು 95,981 ಕಿಲೋಮೀಟರ್ನಷ್ಟು ಹಳಿಗಳನ್ನು ಹೊಂದಿರುವ ಭಾರತೀಯ ರೈಲ್ವೆ ಆ ಪೈಕಿ ಶೇಕಡಾ 61.62% ಮಾರ್ಗವನ್ನು ಎಲೆಕ್ಟ್ರಿಫೈ ಮಾಡಿದೆ ಇನ್ನು ಶೇಕಡಾ 33% ಮಾರ್ಗ ಡಬಲ್ ಹಳಿಗಳನ್ನು ಹೊಂದಿದೆ ಇಡೀ ಭಾರತದಲ್ಲಿ ದಿನಕ್ಕೆ 20,000 ರೈಲುಗಳು ಸಂಚರಿಸುತ್ತವೆ ಇನ್ನು 2018 ರ ಅಂಕಿಅಂಶಗಳನ್ನು ನಾವು ನೋಡೋದಾದರೆ ಆ ವರ್ಷ ಭಾರತೀಯ ರೈಲ್ವೆಯಲ್ಲಿ ಸುಮಾರು 8.26 ಬಿಲಿಯನ್ನಷ್ಟು ಜನ ಪ್ರಯಾಣ ಮಾಡಿದ್ದಾರೆ
ಸುಮಾರು 1.16 ಬಿಲಿಯನ್ ಅಷ್ಟು ಗೂಡ್ಸ್ ಅನ್ನು ಕ್ಯಾರಿ ಮಾಡಲಾಗಿದೆ ಅಲ್ಲದೆ ರೈಲ್ವೆಗೆ 2017-18 ರ ಆರ್ಥಿಕ ವರ್ಷದಲ್ಲಿ 26 ಬಿಲಿಯನ್ ಡಾಲರ್ ಗಳ ಆದಾಯದ ನಿರೀಕ್ಷೆ ಇತ್ತು ಆ ಪೈಕಿ ಗೂಡ್ಸ್ ನ ಆದಾಯದ ನಿರೀಕ್ಷೆ ಇದ್ದಿದ್ದು 16 ಬಿಲಿಯನ್ ಆದರೆ ಪ್ಯಾಸೆಂಜರ್ ರೈಲಿನಿಂದ 7 ಬಿಲಿಯನ್ ಅಷ್ಟು ಎಕ್ಸ್‌ಪೆಕ್ಟ್ ಮಾಡಲಾಗಿತ್ತು ಉಳಿದದ್ದು ಇನ್ನಿತರ ಆದಾಯ ಮೂಲದಿಂದ ಬರಬಹುದು ಅನ್ನೋ ನಿರೀಕ್ಷೆ ಇತ್ತು सो इल्ना वंदु विषयन गमनिसबेकु रैल्वेगे गूड्स निंदा आदाय हेच्चु बर्ता इद्रू कूड अवरु हेच्चु गमन कोड्ता इरोदु प्यासेंजर रैलुगळ कडेगे अदक्के कारण भारतदल्लि रैलु बहुदोड्ड संपर्क साधन अन्नोदु दिननित्य लक्षांतर मंदि रैलल्लि प्रयाणिसुत्तारे रैलुगळु इल्लदे होद्रे भारत संपूर्णवागि स्तब्धवाद हागागि बिडुत्ते आद्रे ब्रिटिशरु ई रैलुगळन्नु भारतदल्लि निर्माण माडिद्दु प्रयाणिकर ओडाटक्कागि अंत खंडित अल्ल बदलागि सरकु सागाणिकेगे ಅವರ ಮೊದಲ ಆದ್ಯತೆ ವ್ಯಾಪಾರ ಆಗಿತ್ತು ದೇಶದ ಬೇರೆ ಬೇರೆ ಭಾಗಗಳಿಂದ ಸರಕು ಸರಂಜಾಮುಗಳನ್ನು ಬಂದರುಗಳಿಗೆ ತಲುಪಿಸೋದಕ್ಕೆ ಈ ರೈಲುಗಳ ವ್ಯವಸ್ಥೆಯನ್ನು ಅವರು ಮಾಡ್ಕೊಂಡಿದ್ದರು ಆದರೆ ಸ್ವತಂತ್ರ ಭಾರತದಲ್ಲಿ ಗೂಡ್ಸ್ ರೈಲುಗಳ ಮಹತ್ವವನ್ನೇ ಸರ್ಕಾರಗಳು ಮರೆತುಬಿಟ್ಟವು ಪ್ರಯಾಣಿಕರ ರೈಲಿಗೆ ಹೆಚ್ಚು ಆದ್ಯತೆ ಸಿಕ್ತು ಇದರಿಂದ ಗೂಡ್ಸ್ ರೈಲು ನಿಧಾನ ಆಗ್ತಾ ಇತ್ತು ಯಾವುದೇ ಕ್ರಾಸಿಂಗ್ ನಲ್ಲೂ ಕೂಡ ಸಾಮಾನ್ಯವಾಗಿ ಗೂಡ್ಸ್ ರೈಲುಗಳನ್ನು ಹಾಲ್ಟ್ ಮಾಡಿ ಪ್ಯಾಸೆಂಜರ್ ರೈಲುಗಳನ್ನು ಬಿಡಲಾಗುತ್ತೆ ಇದರಿಂದ ರೈಲಲ್ಲಿ ಹೋಗುವ ಗೂಡ್ಸ್ ತಲುಪೋ ಸಮಯ ಸಿಕ್ಕಾಪಟ್ಟೆನೇ ಲೇಟ್ ಆಗ್ತಾ ಇತ್ತು ಈ ಕಾರಣಕ್ಕಾಗಿನೇ ಎಷ್ಟೋ ಮಂದಿ ತಮ್ಮ ಗೂಡ್ಸ್ ಗಳನ್ನು ಲಾರಿಗಳ ಮೂಲಕವೇ ಆಪರೇಟ್ ಮಾಡ್ತಾರೆ ರೈಲಲ್ಲಿ ಸಾಮಾನ್ಯವಾಗಿ ಕ್ಯಾರಿ ಆಗೋದು ಸರ್ಕಾರಕ್ಕೆ ಸಂಬಂಧಿಸಿದ ಗೂಡ್ಸ್ ಮಾತ್ರ ಅದರಲ್ಲಿ ಆಯಿಲ್ ಅಂಡ್ ಪೆಟ್ರೋಲಿಯಂ ಇರಬಹುದು ಕಲ್ಲಿದ್ದಲು ಇರಬಹುದು ಪಡಿತರ ಸಾಮಗ್ರಿಗಳು ರಸಗೊಬ್ಬರ ಹಾಗೂ ಪಶು ಆಹಾರ ಇರಬಹುದು ಹಾಗೇನೇ ಕೆಲವೊಮ್ಮೆ ಇನ್ನಿತರ ಅದಿರುಗಳನ್ನು ಕೂಡ ಗೂಡ್ಸ್ ನಲ್ಲಿ ಕ್ಯಾರಿ ಮಾಡಲಾಗುತ್ತೆ ಆದರೆ ಪ್ರೈವೇಟ್ ಗೂಡ್ಸ್ ಗಳನ್ನು ರೈಲಲ್ಲಿ ಇವತ್ತಿಗೂ ಕೂಡ ಹೆಚ್ಚು ಪ್ರಮಾಣದಲ್ಲಿ ಕಳುಹಿಸೋದಿಲ್ಲ ಅದಕ್ಕೆ ಕಾರಣ ಗೂಡ್ಸ್ ರೈಲುಗಳು ತುಂಬಾನೇ ನಿಧಾನ ಅನ್ನೋ ಆರೋಪ ಇನ್ನು ನಮ್ಮಲ್ಲಿ ಸುಮಾರು 9200 ಗೂಡ್ಸ್ ರೈಲುಗಳಿವೆ ನಮ್ಮ ಪ್ಯಾಸೆಂಜರ್ ರೈಲುಗಳು ಸರಾಸರಿ 50.6 ಕಿಲೋಮೀಟರ್ ನಷ್ಟು ವೇಗದಲ್ಲಿ ಚಲಿಸಿದ್ರೆ ರಾಜಧಾನಿ ಶತಾಬ್ದಿ ಅಂತ ರೈಲುಗಳು ಗಂಟೆಗೆ 140-150 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತವೆ ಹಾಗೇನೇ ದೆಹಲಿ ಮತ್ತು ಝಾನ್ಸಿಯ ನಡುವೆ ಓಡಾಡ್ತಾ ಇರೋ ಗತಿಮನ್ ಎಕ್ಸ್‌ಪ್ರೆಸ್ 160 ಕಿಲೋಮೀಟರ್ ಸ್ಪೀಡ್ ಅನ್ನು ರೀಚ್ ಮಾಡಿದ್ರೆ ದೆಹಲಿ ಮತ್ತು ವಾರಣಾಸಿಯ ನಡುವೆ ಓಡಾಡುವ ಸೆಮಿ ಹೈ ಸ್ಪೀಡ್ ರೈಲು ವಂದೇ ಭಾರತ್ 180 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಚಲಿಸುತ್ತೆ ಹಾಗೇನೇ ಭಾರತೀಯ ರೈಲ್ವೆ ದಿನನಿತ್ಯ ಗೂಡ್ಸ್ ರೈಲುಗಳನ್ನು ಆಪರೇಟ್ ಮಾಡುತ್ತಲ್ಲ ಅವು ಸಾಮಾನ್ಯವಾಗಿ 24 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತವೆ ಕೆಲವೊಮ್ಮೆ ಅವುಗಳ ವೇಗ ಗಂಟೆಗೆ 60-75 ಕಿಲೋಮೀಟರ್ ನಷ್ಟು ಮುಟ್ಟಿದ್ರೆ ಅದೇ ಹೆಚ್ಚು ಅದೇ ನಾವು ನಮ್ಮ ರೈಲುಗಳ ವೇಗವನ್ನು ಚೀನಾದ ಗೂಡ್ಸ್ಗಳ ಜೊತೆಗೆ ಹೋಲಿಕೆ ಮಾಡೋದಾದರೆ ಅಲ್ಲಿನ ಗೂಡ್ಸ್ ರೈಲುಗಳ ವೇಗ 200-250 ಕಿಲೋಮೀಟರ್ ನಾವು ವಿದೇಶಿ ಕಂಪನಿಗಳನ್ನು ಭಾರತಕ್ಕೆ ಆಹ್ವಾನಿಸಬೇಕು ಚೀನಾ ಜೊತೆಗೆ ಕಾಂಪೀಟ್ ಮಾಡಬೇಕು ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಕೂಡ ಅವರ ಹಾಗೇನೇ ಸೌಲಭ್ಯಗಳನ್ನು ಕೊಡಬೇಕು ಕನೆಕ್ಟಿವಿಟಿಯನ್ನು ಹೆಚ್ಚು ಮಾಡಬೇಕು ಭಾರತದಲ್ಲಿ ಎಲ್ಲ ಮೂಲಗಳಿಂದಲೂ ವಿಮಾನ ನಿಲ್ದಾಣಗಳಿಗೆ ಪೋರ್ಟ್ಗಳಿಗೆ ಶೀಘ್ರವಾಗಿ ಸರಕು ಸಾಗಿಸುವ ವ್ಯವಸ್ಥೆಯನ್ನು ಮಾಡಬೇಕು ಹಾಗೇನೇ ಇಂಪೋರ್ಟ್ ಮಾಡಿಕೊಳ್ಳುವ ರಾ ಮೆಟೀರಿಯಲ್ಗಳು ಕಾರ್ಖಾನೆಗಳಿಗೆ ಶೀಘ್ರವಾಗಿ ತಲುಪೋದಿಕ್ಕೆ ಕೂಡ ಸೂಕ್ತ ವ್ಯವಸ್ಥೆಯನ್ನು ಮಾಡಬೇಕು ನಮ್ಮಲ್ಲಿ ಸದ್ಯಕ್ಕೆ ಇಲ್ಲದೇ ಇರೋದೇ ಅದು ನಮ್ಮ ರಸ್ತೆಗಳ ಬಗ್ಗೆ ನಿಮಗೆ ಗೊತ್ತೇ ಇದೆ ಇನ್ನು ರೈಲುಗಳನ್ನು ನಾವು ಅದೆಷ್ಟು ಅಭಿವೃದ್ಧಿ ಮಾಡಿದೀವಿ ಅನ್ನೋದು ಕೂಡ ನಿಮಗೆ ಗೊತ್ತಿಲ್ಲದೇನಲ್ಲ ಹೀಗಾಗಿನೇ ವೇಗದ ಇಂಜಿನ್ಗಳ ಅಗತ್ಯ ನಮಗೆ ಹೆಚ್ಚಿರೋದು ಈಗ ಅದನ್ನು ಮೇಕ್ ಇನ್ ಇಂಡಿಯಾದ ಅಡಿಯಲ್ಲಿ ಮಾಡಲಾಗ್ತಾ ಇದೆ ಸೊ ಈಗ ನಿರ್ಮಿಸಲಾಗ್ತಾ ಇರುವ ಹೊಸ ಇಂಜಿನ್ಗಳು ಹೆಚ್ಚು ವೇಗವಾಗಿ ಅಧಿಕ ತೂಕವನ್ನು ಸಾಗಿಸಬಲ್ಲ ತಾಕತ್ತಿರೋದ್ರಿಂದ ಗೂಡ್ಸ್ ಡೆಲಿವರಿಯಲ್ಲಿ ಸಾಕಷ್ಟು ಸಮಯ ಉಳಿಯುತ್ತೆ ವೇಗವಾಗಿ ಗೂಡ್ಸ್ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಸಾಗಾಟವಾಗಲಿದೆ ಇನ್ನು ಮುಂದೆ ಪ್ರೈವೇಟ್ ಕಾರ್ಖಾನೆಗಳಿಗೆ ಸಂಬಂಧಪಟ್ಟ ಸರಕು ಕೂಡ ಹೆಚ್ಚಾಗಿ ಗೂಡ್ಸ್ ರೈಲುಗಳಲ್ಲಿ ಕ್ಯಾರಿ ಆಗುವ ಸಂಭವ ಇರುತ್ತೆ ಇದರಿಂದ ರೈಲ್ವೆಯ ಆದಾಯ ಕೂಡ ಹೆಚ್ಚಾಗುತ್ತೆ ಹೀಗಾಗಿ ಇದು ಭಾರತೀಯ ರೈಲ್ವೆ ಇತಿಹಾಸದಲ್ಲಿ ಮಹತ್ವದ ಮೈಲಿಗಲ್ಲು ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ ಇನ್ನು ಮುಂದೆ ಕೂಡ ಭಾರತೀಯ ರೈಲ್ವೆ ಇದೇ ರೀತಿಯ ಯಶಸ್ಸನ್ನು ಪಡೆಯಲಿ ರೈಲ್ವೆ ಹಳಿಗಳನ್ನು ಹಾಗೂ ಇಂಜಿನ್ಗಳನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಲಿ ಅಂತ ಆಶಿಸ್ತಾ ಈ ವಿಷಯನ ಇಲ್ಲಿಗೆ ಮುಗಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದಿಡ್ತೀನಿ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ